ಒಂದೂರಿನಲ್ಲಿ ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರಿದ್ದರು. ಒಬ್ಬರಿಗೊಬ್ಬರು ಆಗುತ್ತಲೇ ಇರಲಿಲ್ಲ. ಹಸಿ ಹುಲ್ಲು ಹಾಕಿದ್ರು ಬಗ್ಗನ್ನುತ್ತಿತ್ತು. ಆ ವಿಷಯ ಅವರ ಗಂಡಂದಿರಿಗೆ ಕೂಡ ಹಿಡಿಸುತ್ತಿರಲಿಲ್ಲ. ಒಂದು ದಿನ ಶಾರದಾ ಜಗಲಿಯ ಮೇಲಿದ್ದ ರುಬ್ಬುವ ಕಲ್ಲಿನಲ್ಲಿ ಹಿಟ್ಟು ರುಬ್ಬುತ್ತಿದ್ದಳು. ಇಷ್ಟರಲ್ಲಿ ಶಾರದಳ ಗಂಡ ಪ್ರಸಾದ್ ಅಲ್ಲಿಗೆ ಬರ್ತಾನೆ. ಶಾರದಾ ಹಿಟ್ಟು ರುಬ್ಬುತ್ತಾನೇ ಇದ್ದಳು. ಅದನ್ನು ನೋಡಿದ ಪ್ರಸಾದ್ ಹೀಗನ್ನುತ್ತಾನೆ, ಇದೇನಾದ್ರೂ ಚೆನ್ನಾಗಿದೆಯಾ ಶಾರದಾ? ಏನಾದ್ರೂ ಅಂದ್ರೆ ಅಂತೀನಿ ಅಂತೀಯ, ನೀನ್ ಮಾಡೋ ಕೆಲಸ ಎಲ್ಲ ಹೀಗೆ ಇರುತ್ತೆ. ಈ ಹಿಟ್ಟನ್ನ ಬೆಳಿಗ್ಗೆ ಎದ್ದಾಗಿನಿಂದ ರುಬ್ತಾನೇ ಇದೆಯಾ, ಅದು ಯಾವಾಗ ಆಗುತ್ತೆ? ನನಗೆ ನೀನು ಬಿಸಿ ಬಿಸಿಯಾಗಿ ಟಿಫಿನ್ ಯಾವಾಗ ಕೊಡ್ತೀಯಾ? ನನಗೇನೋ ಹಸುವೆ ಸುಟ್ಟು ಹೋಗ್ತಾ ಇದೆ. ಮನೇಲಿ ಗ್ರೈಂಡರ್ ಇದೆಯಲ್ಲ. ಅಯ್ಯೋ, ಸ್ವಲ್ಪ ಸಹನೆ ಇಟ್ಕೊಳ್ರಿ. ಆ ಗ್ರೈಂಡರ್ಲಿ ರುಬ್ಬಿದ್ರೆ ಅಸಲು ರುಚಿನೇ ಇರೋದಿಲ್ಲ, ಅದಕ್ಕೆ ರುಬ್ತಾ ಇದ್ದೀನಿ. ನೀವು ಸ್ವಲ್ಪ ಹೊತ್ತು ತಡ್ಕೊಳ್ರಿ. ಇನ್ನು ಆ ಮಾತು ಕೇಳಿ ಪ್ರಸಾದ್ ವ್ಯಂಗ್ಯವಾಗಿ ಹೀಗನ್ನುತ್ತಾನೆ, ಸ್ವಲ್ಪ ಹೊತ್ತು ಅಂದ್ರೆ ಮಧ್ಯಾಹ್ನದವರೆಗೂ ನಾ ಶಾರದಾ. ಆಗಲೇ ಅಲ್ಲಿಗೆ ಸೊಸೆ ಅನಾಮಿಕಾ ಬರುತ್ತಾಳೆ. ಮಾವಯ್ಯ ಪ್ರಸಾದ್ ಅಂದ ಮಾತಿಗೆ ಮುಸುಮುಸಿ ನಗುತ್ತಿರುತ್ತಾಳೆ. ಶಾರದಾ ಕೋಪದಿಂದ ನೋಡುತ್ತಾಳೆ. ಇನ್ನು ಸೊಸೆ ಅನಾಮಿಕ ನಗುವನ್ನು ನಿಲ್ಲಿಸಿ ಹೀಗಂತಾಳೆ, ಮಾವಯ್ಯ ನೀವು ಅತ್ತೆ ಜೊತೆ ಇಟ್ಕೊಂಡ್ರೆ ಈ ದಿನ ಹಸುವಿಂದ ಇರಬೇಕಾಗತ್ತೆ. ನಾನು ವಡೆ ರೆಡಿ ಮಾಡಿದ್ದೀನಿ, ಬನ್ನಿ ಮಾವಯ್ಯ ತಿನ್ನೋರಂತೆ ಎಂದು ಅನಾಮಿಕ ಮಾವಯ್ಯನನ್ನು ಕರೆಯುತ್ತಾಳೆ. ಅದರಿಂದ ಪ್ರಸಾದ್ ಒಳಗಡೆ ಹೋಗುತ್ತಿದ್ದಾಗ ಶಾರದಾ ಗಂಡನ ಕಡೆ ಕೋಪದಿಂದ ನೋಡುತ್ತಾಳೆ, ಹೋಗಿ ಹೋಗಿ, ಅದು ವಡೆ ಹಾಗಿರಲ್ಲ ಕಲ್ಲಿನ ಹಾಗಿರುತ್ತೆ, ಬೇಕು ಅಂದ್ರೆ ಹೋಗಿ ತಿನ್ನಿ. ಹೌದಾ ಅತ್ತೆ, ಯಾರದ್ದು ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಮದುವೆ ಆದ ಹೊಸದ್ರಲ್ಲಿ ನೀವು ಇಲ್ಲಿಗೆ ಬಂದಾಗ ಮಾಡಿದ್ರಲ್ಲ ಬೋಂಡಾಗಳು, ಅವು ಈಗ ಗೋಡೆಗೆ ಮೊಳೆ ಹೊಡೆಯೋದಕ್ಕೆ ಚೆನ್ನಾಗಿ ಕೆಲ್ಸಕ್ಕೆ ಬರುತ್ತೆ ಎಂದು ಅನಾಮಿಕ ಅನ್ನುತ್ತಾಳೆ. ಆ ಮಾತಿಗೆ ಅತ್ತೆ ಶಾರದಳಿಗೆ ಕೋಪ ಬರುತ್ತದೆ. ಎಂತ ಮಾತಂದ್ಯೇ ಎಂತ ಹೇಳುತ್ತಲೇ ಒರಳಿನಲ್ಲಿದ್ದ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅನಾಮಿಕಳ ಮುಖದ ಮೇಲೆ ಬಿಸಾಕುತ್ತಾಳೆ. ಅದು ಸ್ವಲ್ಪ ಗುರಿ ತಪ್ಪಿ ಅಲ್ಲೇ ಇದ್ದ ಗಂಡ ಪ್ರಸಾದನ ಮುಖಕ್ಕೆ ಬೀಳುತ್ತದೆ. ಅದನ್ನು ನೋಡಿ ಅನಾಮಿಕ ದೊಡ್ಡದಾಗಿ ನಗುತ್ತಾಳೆ. ಮಾವಯ್ಯ ಎಂತ ಕೆಲಸ ಮಾಡಿದ್ರು ನೋಡಿದ್ರ, ನೀವು ಹೀಗೆ ಮೊದ್ದಿನ ಹಾಗೆ ನೋಡ್ತಾ ಇದ್ರಿ ಯಾಕೆ? ಅದೇ ಹಿಟ್ಟನ್ನು ತೆಗೆದು ಅತ್ತೆ ಮುಖದ ಮೇಲೆ ಹೆಸಿರಿ, ನಾವು ಯಾವುದಕ್ಕೂ ಕಮ್ಮಿನೇ ಇಲ್ಲ ಎಂದು ಅನಾಮಿಕ ಮಾವಯ್ಯ ಪ್ರಸಾದನನ್ನು ಪ್ರೋತ್ಸಾಹಿಸುತ್ತಾಳೆ. ತಡ ಮಾಡದೆ ಪ್ರಸಾದ್ ತನ್ನ ಮುಖದ ಮೇಲಿದ್ದ ಹಿಟ್ಟನ್ನು ತೆಗೆದುಕೊಂಡು ಶಾರದಳ ಮೇಲೆ ಹಾಕಲಿಕ್ಕೆ ಹೋಗುತ್ತಾನೆ. ಆದರೆ ಆಗಲೇ ಆ ಹಿಟ್ಟು ಪ್ರಸಾದನ ಕೈಜಾರಿ ಪಕ್ಕದಲ್ಲೇ ಇದ್ದ ಅನಾಮಿಕಳ ಮೇಲೆ ಬೀಳುತ್ತದೆ. ಮಾವಯ್ಯ ಅತ್ತೆ ಮೇಲೆ ಹಾಕಿ ಅಂದ್ರೆ ನನ್ನ ಮೇಲೆ ಹಾಕಿದ್ದೀರಾ? ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ಈಗ ನೋಡಿ ಎಂದು ತನ್ನ ಮೇಲೆ ಬಿದ್ದ ಹಿಟ್ಟನ್ನು ತೆಗೆದುಕೊಳ್ಳುತ್ತಾಳೆ ಅನಾಮಿಕ. ಅಯ್ಯೋ ಸೊಸೆ, ನಾನು ಬೇಕು ಅಂತ ಹಾಕಿಲ್ಲ ಸೊಸೆ, ನಿಮ್ಮ ಅತ್ತೆ ಮೇಲೆ ಹಾಕ್ತಾ ಇದ್ರೆ ಕೈಜಾರಿ ಅದು ನಿನ್ ಮೇಲೆ ಬಿತ್ತು. ಆದ್ರೂ ನಾನು ನಿಮ್ಮನ್ ಬಿಡಲ್ಲ ಮಾವಯ್ಯ ಎಂದು ಅನಾಮಿಕ ಕೈಯಲ್ಲಿದ್ದ ಹಿಟ್ಟನ್ನು ಮಾವ ಪ್ರಸಾದನ ಮೇಲೆ ಎಸೆಯುತ್ತಾಳೆ. ಅದು ನೋಡಿದ ಪ್ರಸಾದ್ ತಪ್ಪಿಸಿಕೊಳ್ಳುತ್ತಾನೆ. ಇನ್ನು ಆಗಲೇ ಅಲ್ಲಿಗೆ ಬಂದ ರಮೇಶ್ ಮುಖದ ಮೇಲೆ ಆ ಹಿಟ್ಟು ಬೀಳುತ್ತದೆ. ರಮೇಶ್ ಕೂಡ ತನ್ನ ಮೇಲೆ ಇದ್ದ ಹಿಟ್ಟನ್ನು ಕೈಯಲ್ಲಿ ತೆಗೆದುಕೊಂಡು ತಂದೆ ಪ್ರಸಾದನನ್ನು, ಹೆಂಡತಿ ಅನಾಮಿಕಳನ್ನು, ತನ್ನ ತಾಯಿ ಶಾರದಳನ್ನು ನೋಡುತ್ತಾನೆ. ಮೂವರು ಅಯೋಮಯವಾಗಿ ರಮೇಶ್ ಏನನ್ನುತ್ತಾನೋ ಅಂತ ಎದುರು ನೋಡುತ್ತಿರುತ್ತಾರೆ. ತಕ್ಷಣ ರಮೇಶ್ ನಗುತ್ತಾ, ಹಾ ಹಾ ಹಾ, ಈ ಆಟ ಏನೋ ಚೆನ್ನಾಗಿದೆ, ನಾನು ಆಡ್ತೀನಿ ಇರಿ ಎಂದು ಹಿಟ್ಟು ತೆಗೆದುಕೊಂಡು ಹೊಡಿತಾನೆ. ಅದು ಸ್ವಲ್ಪ ಶಾರದಳ ಮೇಲೆ ಬೀಳುತ್ತದೆ. ಹಾಗೆ ಒಬ್ಬರ ಮೇಲೆ ಒಬ್ಬರು ಅಟ್ಟಿಸಿಕೊಂಡು ಹಿಟ್ಟನ್ನು ಚೆಲ್ಲಿಕೊಳ್ಳುತ್ತಾ ಓಡುತ್ತಾರೆ. ಇಷ್ಟರಲ್ಲಿ ಶಾರದಳಿಗೆ ಎದೆನೋವು ಬರುತ್ತದೆ. ಎದೆ ಮೇಲೆ ಕೈ ಇಟ್ಟುಕೊಂಡು, ಅಮ್ಮ ನೋವು ಎಂದು ಶಾರದಾ ಒಂದೇ ಸಲಕ್ಕೆ ಕೆಳಗೆ ಬಿದ್ದು ಬಿಡುತ್ತಾಳೆ. ಅದನ್ನು ನೋಡಿದ ಎಲ್ಲರೂ ಒಂದು ಸಲ ಗಾಬರಿಯಾಗುತ್ತಾರೆ. ಅತ್ತೆ ಏನಾಯ್ತು, ನಿಮ್ಗೆಲ್ಲ ಚೆನ್ನಾಗಿದೆಯಲ್ಲ, ಬನ್ನಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ, ಈ ವಯಸ್ಸಲ್ಲಿ ನಿಮಗೆ ಓಟ ಏನಕ್ಕೆ ಎನ್ನುತ್ತಾ ಅನಾಮಿಕ ಶಾರದಳನ್ನು ಕರೆದುಕೊಂಡು ಒಳಗಡೆ ಹೋಗುತ್ತಾಳೆ. ಇನ್ನು ಆ ದಿನವೆಲ್ಲವೂ ಶಾರದಳಿಗೆ ಸೇವೆ ಮಾಡುವುದರಲ್ಲೇ ಇರುತ್ತಾಳೆ ಅನಾಮಿಕ. ಆ ದಿನ ಹಾಗೆ ಕಳೆದು ಹೋಗುತ್ತದೆ. ಮರುದಿನ ಬೆಳಿಗ್ಗೆಯೇ ನಿದ್ರೆಯಿಂದಿದ್ದ ಅನಾಮಿಕ ಹಡಹುಡಿಯಾಗಿ ಮನೆಯ ಕೆಲಸವನ್ನೆಲ್ಲ ಮುಗಿಸಿ ಅತ್ತೆಗೆ ಗಂಡ ಮಾವನಿಗೆ ತಿಂಡಿ ರೆಡಿ ಮಾಡುತ್ತಾಳೆ. ಇನ್ನು ಮೂವರು ತಿಂಡಿ ತಿನ್ನುತ್ತಾ ಅನಾಮಿಕಳನ್ನು ಕೂಡ ಕುಳಿತು ತಿನ್ನು ಅನ್ನುತ್ತಾರೆ. ಆದರೆ ಅನಾಮಿಕ ನೀವು ತಿಂದ ಮೇಲೆ ತಿಂತೀನಿ ಅಂತಾಳೆ. ಅದಕ್ಕೆ ಅವರು ಒಪ್ಪಿಕೊಳ್ಳುವುದಿಲ್ಲ, ತಿನ್ನು ಅಂತಾನೆ ಹೇಳ್ತಾರೆ. ಇನ್ನು ಅನಾಮಿಕ ತಪ್ಪದ ಪರಿಸ್ಥಿತಿಯಲ್ಲಿ ಅವರ ಜೊತೆ ಕುಳಿತೇ ತಿಂಡಿ ತಿನ್ನುತ್ತಾಳೆ. ಅಮ್ಮ ನಿನ್ನೆ ನಿನಗೆ ಚೆನ್ನಾಗಿಲ್ದಿದ್ದಾಗ ಅನಾಮಿಕ ಎಷ್ಟು ಗಾಬರಿ ಆದ್ಲು, ನೀವಿಬ್ಬರು ನನಗೆ ಅರ್ಥವಾಗಲ್ಲಮ್ಮ, ಯಾವಾಗಲೂ ಬೈಕೋತಾನೆ ಇರ್ತೀರ, ಆದರೆ ಯಾರಿಗಾದರೂ ಏನಾದರೂ ಆದರೆ ತಡ್ಕೊಳ್ಳೋದೇ ಇಲ್ಲ, ನಮಗೇನು ನೀವಿಬ್ಬರೂ ಅರ್ಥವೇ ಆಗಲ್ಲ. ಅತ್ತೆ ಸೊಸೆಯರ ಮಧ್ಯೆ ಇರೋ ಪ್ರೇಮ ಅಂದರೆ ಅದೇ ಕಣೋ, ನಮಗೆ ಅರ್ಥ ಆಗೋದಿಲ್ಲ, ಏನಂತೀರಾ ಎಂದು ಶಾರದಾ ಅನಾಮಿಕರ ಕಡೆ ನೋಡಿ ಕೇಳುತ್ತಾನೆ ಪ್ರಸಾದ್. ಅದಕ್ಕೆ ಅವರು ಏನು ಉತ್ತರ ಹೇಳುವುದಿಲ್ಲ. ಇನ್ನು ಸ್ವಲ್ಪ ಸಮಯದ ನಂತರ ಅನಾಮಿಕ ಹೀಗನ್ನುತ್ತಾಳೆ, ಮಾವಯ್ಯ ಮೊದಲು ನೀವು ಟಿಫಿನ್ ತಿನ್ನಿ, ಆ ನಂತರ ನಿಮಗೆ ಒಂದು ವಿಷಯ ಹೇಳ್ತೀನಿ ಎಂದು ಅನಾಮಿಕ ಹೇಳುತ್ತಾಳೆ.
ಅದಕ್ಕೆ ಅವರು ಸರಿ ಎಂದು ಟಿಫಿನ್ ಮಾಡುತ್ತಾರೆ. ಇನ್ನು ಆ ನಂತರ ಅನಾಮಿಕಾ ತಮಾಷೆಯಾಗಿ ಹೀಗನ್ನುತ್ತಾಳೆ. ಅಯ್ಯೋ, ಪ್ರೇಮ ಇಲ್ಲ ಗೀಮ ಇಲ್ಲ ಮಾವಯ್ಯ, ನಮ್ಮ ಅತ್ತೆಗೆ ಏನಾದರೂ ಆದರೆ ನಾನು ಯಾರ ಜೊತೆ ಜಗಳ ಆಡಲಿ ಹೇಳಿ? ಅದಕ್ಕೆ ಅತ್ತೆನ ಕಾಪಾಡ್ಕೋತಾ ಇದ್ದೀನಿ ಎಂದು ಅನಾಮಿಕಾ ಅನ್ನುತ್ತಲೇ ತಂದೆ ಮಗ ಇಬ್ಬರು ನಗುತ್ತಾ ಮತ್ತೆ ಶುರು ಮಾಡಿದರು ಇಬ್ಬರು ಎಂದು ಅನ್ಕೋತಾರೆ. ಅರೇ ಅನಾಮಿಕಾ, ಸತ್ಯ ಕಣೆ ನನ್ನ ಕೈಯಲ್ಲಿ ಎಂದು ಅತ್ತೆ ಶಾರದಾ ವಾಟರ್ ಜಗ್ಗನ್ನು ಹಿಡಿದುಕೊಂಡು ಅನಾಮಿಕಳ ಹಿಂದೆ ಓಡುತ್ತಿರುತ್ತಾಳೆ. ಇನ್ನು ಅನಾಮಿಕಾ ನಗುತ್ತಾ ಅಲ್ಲಿಂದ ಓಡುತ್ತಿರುತ್ತಾಳೆ. ಹಾಗೆ ಜಗಳದಿಂದ ಪ್ರೇಮ ಆಪ್ಯಾಯತೆಯಿಂದ ತಮಾಷೆಯಾಗಿ ಸಾಗಿ ಹೋಗುತ್ತಿರುವ ಆ ಮನೆಯಲ್ಲಿ ಒಂದು ವಿಷಾದ ನಡೆದು ಹೋಗುತ್ತದೆ. ಪ್ರಸಾದ್ ರಮೇಶ್ ಇಬ್ಬರು ಕೂಡ ಒಂದು ಅಪಘಾತದಲ್ಲಿ ಮರಣಿಸುತ್ತಾರೆ. ಈ ವಿಷಯ ತಿಳಿದುಕೊಂಡ ಅತ್ತೆ ಸೊಸೆ ಇಬ್ಬರು ರೋಧಿಸುತ್ತಾರೆ. ಒಂದು ಸಲ ತಿರುಗಿ ಬನ್ನಿ, ಒಂದೇ ಒಂದು ಸಲ ಎದ್ದೇಳಿ. ಅಯ್ಯೋ ದೇವರೇ ಎಂದು ಅವರು ಬಹಳ ದುಃಖ ಪಡುತ್ತಾರೆ. ಒಂದು ಸಲ ನಮ್ಮವರನ್ನು ಬದುಕಿಸು ಅಂತ ಆ ಅತ್ತೆ ಸೊಸೆಯರಿಬ್ಬರು ಕಣ್ಣೀರಿನಿಂದ ವಿಲಪಿಸುತ್ತಿರುತ್ತಾರೆ. ಸರಿಯಾಗಿ ಅದೇ ಸಮಯದಲ್ಲಿ ಅನಾಮಿಕಾ ಗರ್ಭವತಿ ಅತ್ತೆಯೊಳಗೆ ಸಮಾಧಾನಿಸುತ್ತಲೇ ಅಳುತ್ತಿರುತ್ತಾಳೆ. ಇನ್ನು ಆ ನಂತರ ನಡೆಯಬೇಕಾದ ಕಾರ್ಯಕ್ರಮವೆಲ್ಲ ನಡೆದು ಹೋಗುತ್ತದೆ. ರಮೇಶ್ ಪ್ರಸಾದರ ಮರಣದಿಂದ ಆ ಮನೆಯಲ್ಲಿ ವಿಷಾದದ ಛಾಯೆ ಹರಡುತ್ತದೆ. ತಮಾಷೆಯಾಗಿ ಆಡುತ್ತಾ ಪಾಡುತ್ತಾ ಇರುವ ಅತ್ತೆ ಸೊಸೆಯರು ವಿಚಾರವದನರಾಗಿ ಕುಳಿತುಕೊಳ್ಳುತ್ತಾರೆ. ಅತ್ತೆ ಸೊಸೆಯರು ತಮಾಷೆಯಾಗಿ ಇರಲಾರದೆ ಹೋಗುತ್ತಾರೆ. ಮನೆ ಕೆಲಸ ಮಾಡಿಕೊಳ್ಳುತ್ತಾ ದಿಗಿಲಿನಿಂದ ತಮ್ಮ ಗಂಡಂದಿರನ್ನು ನೆನಪಿಸಿಕೊಂಡು ಅಳುತ್ತಲೇ ಇರುತ್ತಾರೆ. ಹಾಗಿರುವಾಗ ಒಂದು ದಿನ ಪ್ರಸಾದ್ ರಮೇಶ್ ಇಬ್ಬರು ಆತ್ಮದ ರೂಪದಲ್ಲಿ ಬಂದು ಅವರನ್ನು ಮಾತನಾಡಿಸುತ್ತಾರೆ. ಅನಾಮಿಕಾ ಅಮ್ಮ, ನೀವೇನಕ್ಕೆ ದುಃಖ ಪಡ್ತಿದ್ದೀರಾ? ಯಾರಾದರೂ ಹೋಗಲೇಬೇಕಾಗಿದ್ದು, ಒಬ್ಬರು ಮೊದಲು ಇನ್ನೊಬ್ರು ಆಮೇಲೆ. ಅಷ್ಟೇ ಅಲ್ವಾ, ನೀವು ಇದಕ್ಕೂ ಮುಂಚಿನ ಹಾಗೆ ನಗುತ್ತಾ ಜಗಳವಾಡುತ್ತಾ ಆಡುತ್ತಾ ಪಾಡುತ್ತಾ ತಮಾಷೆಯಾಗಿರ್ಬೇಕಮ್ಮ. ಆದ್ರೂ ನಾವೆಲ್ಲಿಗೂ ಹೋಗೋದಿಲ್ಲ, ಬೇಗನೆ ಸೊಸೆ ಹೊಟ್ಟೆಯಲ್ಲಿ ಅವಳಿ ಮಕ್ಕಳಾಗಿ ಹುಟ್ಟುತ್ತೀವಿ. ಅಲ್ಲಿವರೆಗೂ ನೀವು ಸಂತೋಷದಿಂದಿರಿ, ಇಲ್ಲಾಂದ್ರೆ ನಾವಲ್ಲಿ ದುಃಖ ಪಡ್ತಾ ಇರ್ತೀವಿ ಎಂದು ಇಬ್ಬರ ಆತ್ಮಗಳು ಹೇಳುತ್ತದೆ. ಅದಕ್ಕೆ ಅತ್ತೆ ಸೊಸೆಯರಿಬ್ಬರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ಸರಿ ಎಂದು ಹೇಳುತ್ತಾರೆ. ಇಷ್ಟರಲ್ಲೇ ರಮೇಶ್ ಪ್ರಸಾದರ ಆತ್ಮಗಳು ಕಾಣಿಸದಂತೆ ಮಾಯವಾಗುತ್ತದೆ. ಇನ್ನು ಆ ನಂತರ ಅತ್ತೆ ಸೊಸೆಯರಿಬ್ಬರು ತಮಾಷೆಯಾಗಿ ಇದಕ್ಕೂ ಮುಂಚಿನ ಹಾಗೆ ಜಗಳವಾಡುತ್ತಾ ನಗುತ್ತಾ ತಮ್ಮ ಗಂಡಂದಿರು ನೆನಪಿಗೆ ಬಂದಾಗ ದುಃಖ ಪಡುತ್ತಾ ಹಾಗೆ ಕಾಲವನ್ನು ಕಳೆಯುತ್ತಿರುತ್ತಾರೆ. ಕೆಲವು ತಿಂಗಳು ಕಳೆದ ನಂತರ ಅನಾಮಿಕಾ ಅವಳಿ ಮಕ್ಕಳಿಗೆ ಜನ್ಮ ಕೊಡುತ್ತಾಳೆ. ಆ ಮಕ್ಕಳನ್ನು ನೋಡಿ ಅನಾಮಿಕಾ ಶಾರದಾ ಇಬ್ಬರು ಎಷ್ಟೋ ಸಂತೋಷಿಸುತ್ತಾರೆ. ಅವರಿಗೆ ಪ್ರಸಾದ್ ರಮೇಶ್ ಅಂತ ಹೆಸರು ಕೂಡ ಇಡ್ತಾರೆ. ಸತ್ತು ಹೋದ ಗಂಡಂದಿರನ್ನು ಆ ಮಕ್ಕಳಲ್ಲೇ ನೋಡುತ್ತಾ ಕಾಲ ಕಳೆಯುತ್ತಾ ಇರುತ್ತಾರೆ ಆ ಅತ್ತೆ ಸೊಸೆಯರು. ಹೊಲವೆಲ್ಲ ಹಸನು ಮಾಡಿ ಯಾವ ಬೆಳೆ ಹಾಕಬೇಕು ಎಂದು ತಿಳಿಯಲಾರದೆ ಅತ್ತೆ ಸೊಸೆಯರಿಬ್ಬರು ಶಾರದಾ ಅನಾಮಿಕಾ ಒಬ್ಬರ ಜುಟ್ಟು ಒಬ್ಬರು ಹಿಡಿದುಕೊಂಡು ಆ ಹೊಲದ ದಡದಲ್ಲಿ ಕಿತ್ತುಕೊಳ್ಳುತ್ತಿರುತ್ತಾರೆ. ಇನ್ನು ತಂದೆ ಮಗ ಇಬ್ಬರು ಹೊಲದ ಆಚೆ ಈಚೆ ಬದುವಿನಲ್ಲಿ ನಿಂತುಕೊಂಡು ಫೋನ್ನಲ್ಲಿ ತಿಳಿದವರ ಸಲಹೆ ಸೂಚನೆಗಳನ್ನು ತಿಳಿದುಕೊಳ್ತಾ ಇರ್ತಾರೆ. ಅತ್ತೆ ಶಾರದಳ ಕೂದಲನ್ನು ಎಳೆಯುತ್ತಾ ಯೋಚನೆ ಮಾಡುತ್ತಿದ್ದ ಅನಾಮಿಕಳಿಗೆ ಟೊಮೊಟೊ ಬೆಳೆ ನೆನಪಿಗೆ ಬರುತ್ತದೆ. ತಕ್ಷಣ ಅತ್ತೆ ಶಾರದಳ ಕೂದಲು ಬಿಟ್ಟು ಹೀಗಂತಾಳೆ, ಅತ್ತೆ ಯಾವ ಬೆಳೆ ಹಾಕಿದ್ರೆ ಲಾಭ ಬರುತ್ತೋ ಅಂತ ನನಗೆ ನೆನಪಿಗೆ ಬಂತು. ಹೌದಾ ಸೊಸೆ, ಏನ ಬೆಳೆ ಹೇಳು ಎಂದು ಅತ್ತೆ ಶಾರದ ಸೊಸೆ ಅನಾಮಿಕಳ ಕೂದಲನ್ನು ಬಿಟ್ಟು ತಂದೆ ಮಗಳಿಬ್ಬರನ್ನು ಕರೀತಾಳೆ. ಪ್ರಸಾದ್ ರಮೇಶ್ ಇಬ್ಬರು ಫೋನ್ ಕಟ್ ಮಾಡಿ ಅತ್ತೆ ಸೊಸೆರ ಹತ್ರ ಬರ್ತಾರೆ. ಹೇಳೇ ಅನಾಮಿಕಾ, ಹೇಳು ಯಾವ ಬೆಳೆ ಹಾಕಿದ್ರೆ ನಮಗೆ ಚೆನ್ನಾಗಿ ಲಾಭ ಬರುತ್ತೆ? ಟೊಮೊಟೊ ಬೆಳೆ ಅತ್ತೆ ಎಂದು ಅನಾಮಿಕೆ ಹೇಳುತ್ತಲೇ ಎಲ್ಲರೂ ಅದೊಂಥರ ಮುಖವಿಟ್ಟು ಅನಾಮಿಕಳನ್ನು ನೋಡ್ತಾ ಇರ್ತಾರೆ. ತಿರುಗಿ ಅನಾಮಿಕಾ ಮತ್ತೆ ಹೀಗಂತಾಳೆ, ಟೊಮೊಟೊ ಬೆಳೆ ಅಂತಾನೆ, ಎಲ್ಲರ ಮುಖ ಯಾಕೆ ಹಾಗೊಂಥರ ಆಯ್ತು? ನಾನೇನು ಸಾವಿನ ಸುದ್ದಿ ತಣ್ಣಗೆ ಹೇಳಿದೆ ಹಾಗೆ? ತಣ್ಣಗೇನೋ ಬಿಸಿಗೇನೋ ಅದು ಮಾತ್ರ ಗೊತ್ತಿಲ್ಲ ಸೊಸೆ, ಆದರೆ ನೀನು ಹೇಳಿದ್ದು ಮಾತ್ರ ಸಾವಿನ ಸುದ್ದಿನೇ. ಹೇಗತ್ತೆ, ಟೊಮೊಟೊಗೆ ಈಗ ದರ ಎಷ್ಟಿದೆ ಗೊತ್ತಾ ನಿಂಗೆ? 20 ರೂಪಾಯಿಗೆ ಕಿಜೋ ಹಾಗೆ ಮಾರ್ತಾ ಇದ್ದಾರೆ ಮಾರ್ಕೆಟ್ನಲ್ಲಿ. ಹೌದು ಅದೇ ಅಲ್ವಾ ನಮ್ಗೆ ವರ್ಕೌಟ್ ಆಗೋದು, ನಾವು ಈಗಲೇ ಬೆಳೆನ ಮಾರ್ತಾ ಇಲ್ವಲ್ಲ ಮಾವಯ್ಯ. ಈಗ ನಾವು ಬೆಳೆ ಹಾಕ್ತಿದ್ದೀವಿ, ಬೆಳೆ ಬರೋದಕ್ಕೆ ಟೈಮ್ ಇದೆ ಅಲ್ಲ. ಅಲ್ಲಿವರೆಗೂ ಹಳೆ ಟೊಮೊಟೊ ಹೋಗಿ ಹೊಸ ಟೊಮೊಟೊಗಳು ಬರುತ್ತೆ, ಆದ್ರಿಂದ ಬೆಲೆ ಹೆಚ್ಚಾಗೇ ಇರುತ್ತೆ. ಇಷ್ಟು ಮಾತ್ರ ನೀವು ಯಾರೂ ಆಲೋಚಿಸ್ಲಿಲ್ವೇ? ಆಲೋಚನೆಗಳನ್ನು ನಮಗೆ ಗೊತ್ತಿಲ್ಲ ಸೊಸೆ, ಗೊತ್ತಿದ್ದೆಲ್ಲ ಹೆಚ್ಚು ಲಾಭ ಮಾತ್ರನೇ, ಅದನ್ನೇ ನಾನು ನೋಡೋದು. ನೀನು ನನಗೆ ಸರಿಯಾಗಿ ಲಾಭ ತೋರಿಸ್ತಾ ಇದ್ರೆ ನೋಡು, ಆಗಿದೆ ನಿನಗೆ ಆಯುಧ ಪೂಜೆ. ಮಾಮೂಲು ಆಯುಧ ಪೂಜೆ ಅಲ್ಲ ಅನಾಮಿಕಾ, ಪೋತರಾಜದ ಆಯುಧ ಪೂಜೆ ನೆನಪಲ್ಲಿಟ್ಕೋ. ನಾನು ನಿಮಗೆ ಅವಕಾಶ ಕೊಡಲ್ವಲ್ಲ, ಆದರೆ ಹೆಚ್ಚು ಲಾಭ ಬರಬೇಕು ಅಂದರೆ ನೀವು ನಾನು ಹೇಳಿದಾಗೆ ಮಾಡಬೇಕು, ಅದು ನೆನಪಲ್ಲಿ ಇಟ್ಕೊಳ್ಳಿ ಎಂದು ಅನಾಮಿಕಾ ಹೇಳುತ್ತಾಳೆ. ಆ ಮಾತಿಗೆ ಎಲ್ಲರೂ ಓಕೆ ಅಂತಾರೆ.
ಫೈನಲ್ ಆಗಿ ಅವರ ಹೊಲದಲ್ಲಿ ಟೊಮೊಟೊ ಬೆಳೆ ಹಾಕುತ್ತಾರೆ. ಹಾಗೆ ದಿನಗಳು ಕಳೆಯುತ್ತಿರುತ್ತದೆ. ಟೊಮೊಟೊ ಬೆಳೆ ಚೆನ್ನಾಗಿ ಬೆಳೆಯುತ್ತದೆ. ಅದು ನೋಡಿ ಅತ್ತೆ ಸೊಸೆಯರು ತಂದೆ ಮಗಳು ಸಂತೋಷ ಪಡುತ್ತಾರೆ. ತಮಗಿದ್ದರಲ್ಲಿ ತಿನ್ನುತ್ತಾ ಟೊಮೊಟೊ ಬೆಳೆಗಾಗಿ ಎದುರು ನೋಡ್ತಾ ಇರ್ತಾರೆ. ದಿನಗಳು ಹಾಗೆ ಕಳೆಯುತ್ತಿರುತ್ತದೆ. ಟೊಮೊಟೊ ಬೆಳೆ ಚೆನ್ನಾಗಿ ಬರುತ್ತದೆ. ಅತ್ತೆ ಸೊಸೆಯರಿಗೆ ತಂದೆ ಮಗನಿಗೆ ಅದು ಟೊಮೊಟೊ ಬೆಳೆಯಾಗಿ ಕಾಣಿಸುತ್ತಿರಲಿಲ್ಲ, ದುಡ್ಡಿನ ಬೆಳೆಯಾಗಿ ಕಾಣಿಸುತ್ತಾ ಇರುತ್ತೆ. ಅದನ್ನು ನೋಡಿ ಎಷ್ಟೋ ಸಂತೋಷ ಪಡ್ತಾ ಇರ್ತಾರೆ. ಆ ದಿನ ಟೊಮೊಟೊಯನ್ನು ಕೊಯ್ಯುತ್ತಾ ಆಗ ಅತ್ತೆ ಶಾರದಾ ಹೀಗಂತಾಳೆ, ಅರೆ ಸೊಸೆ, ನಿನ್ನ ಅದೃಷ್ಟ ಚೆನ್ನಾಗಿದೆ. ಟೊಮೊಟೊ ಬೆಳೆ ಚೆನ್ನಾಗಿ ಬೆಳೆದಿದೆಯೇ? ಬಂದ ದುಡ್ಡಲ್ಲಿ ನಿಂಗೇನು ಬೇಕು ಹೇಳು. ನನಗೆ ದೊಡ್ಡದಾಗಿ ಕೋರಿಕೆ ಏನೂ ಇಲ್ಲ ಅತ್ತೆ, ಆದರೆ ನಿಮ್ಮ ಸೊಂಟಕ್ಕೆ ಒಂದು ಒಡ್ಯಾಣ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಂದು ಅನಾಮಿಕ ಅನ್ನುತ್ತಲೇ ಮಾವ ಪ್ರಸಾದ್ ತಲೆ ತಿರುಗಿ ದಡೀರಂತ ಕೆಳಗೆ ಬಿದ್ದು ಹೋಗುತ್ತಾನೆ. ಅನಾಮಿಕ ಪ್ರಸಾದ್ ಇಬ್ಬರು ಪಕ್ಕಪಕ್ಕ ನಗುತ್ತಾರೆ. ಶಾರದಾ ಮುಖ ಮುದುರಿಕೊಳ್ಳುತ್ತಾಳೆ. ಅದು ಗಮನಿಸಿದ ಅನಾಮಿಕ ಹೀಗಂತಾಳೆ, ಅತ್ತೆ ಮಾವಂಗೇನು ಗೊತ್ತಿಲ್ಲ ನಿಮ್ಮ ಅಂದದ ಬಗ್ಗೆ. ನಾನು ಹೇಳ್ತಿದ್ದೀನಲ್ಲ ನಿಮಗೆ ಒಡ್ಯಾಣ ಮಾಡಿಸ್ತೀನಿ ಅತ್ತೆ. ಹಾಗೆ ಸೊಸೆ, ನೀನು ಯಾವ ಬಂಗಾರ ಶಾಪ್ಗೆ ಹೋಗಬೇಕು ಅಂತ ಹೇಳು ಸೊಸೆ, ನಾನು ರೆಡಿಯಾಗಿರ್ತೀನಿ. ಈಗಲೇ ಅಲ್ಲ ಅತ್ತೆ, ಈ ಬೆಳೆಯೆಲ್ಲ ಮಾರಾಟ ಆಗಬೇಕು. ಬಂದ ದುಡ್ಡಲ್ಲಿ ನಮ್ಮ ಖರ್ಚು ಬೆಳೆ ಖರ್ಚು ತೆಗೆದಿಡ್ಬೇಕಲ್ಲ, ಆಗ ಆ ಬಂದ ಲಾಭದಲ್ಲಿ ನಿಮಗೆ ನಾನು ಒಡ್ಯಾಣ ಮಾಡಿಸ್ತೀನಿ ಎಂದು ಮಾತನಾಡುತ್ತಾ ಇರುವಾಗಲೇ ಪ್ರಸಾದ್ಗೆ ತಿರುಗಿ ಪ್ರಜ್ಞೆ ಬರುತ್ತದೆ. ಎದ್ದು ಶಾರದಳ ಕಡೆ ನೋಡುತ್ತಾನೆ. ಇಷ್ಟರಲ್ಲಿಯೇ ಭೂಪತಿ ಎನ್ನುವ ತರಕಾರಿ ವ್ಯಾಪಾರಿಯೊಬ್ಬ ಅಲ್ಲಿಗೆ ಬರುತ್ತಾನೆ. ಅವನು ಬಂದ ವಿಷಯವನ್ನು ಹೇಳ್ತಾನೆ. ನೋಡಿ ಸ್ವಾಮಿ, ನಮ್ಮ ಈ ವ್ಯವಹಾರ ದುಡ್ಡೆಲ್ಲ ನಮ್ಮ ಸೊಸೆ ಅನಾಮಿಕನೇ ನೋಡ್ಕೋತಾಳೆ, ಹೋಗಿ ನಮ್ಮ ಸೊಸೆ ಹತ್ರ ಮಾತಾಡಿ ಎಂದು ಹೇಳುತ್ತಲೇ ಅನಾಮಿಕ ಅವನಿಗೆ ನಮಸ್ಕರಿಸುತ್ತಾಳೆ. ಭೂಪತಿ ಅದೇನು ಹಚ್ಚಿಕೊಳ್ಳದೆ, ನೋಡಮ್ಮ, ನಿಮ್ಮಲ್ಲಿ ಬೆಳೆದ ಈ ಟೊಮೊಟೊ ಬೆಳೆನ ಕೊಳ್ಳಲಿಕ್ಕೆ ಬಂದಿದ್ದೀನಿ. ಬೆಳೆ ಚೆನ್ನಾಗಿ ಬೆಳೆದಿದೆ, ಟೊಮೊಟೊ ಕೂಡ ಚೆನ್ನಾಗಿದೆ. ನಾನು 10 ರೂಪಾಯಿಗೆ ಫಿಕ್ಸ್ ಮಾಡಿದ್ದೀನಿ, ಅಡ್ವಾನ್ಸ್ ತಗೊಂಡು ಲೋಡ್ ಕಳಿಸಿ. ಕ್ಷಮಿಸಿ, ನಾನು ರಾತ್ರಿ ರಘುಪತಿಯವ್ರ ಹತ್ರ ಮಾತಾಡಿದ್ದೀನಿ, ಅವರು ಕೆಜಿಗೆ 30 ರೂಪಾಯಿ ಕೊಡ್ತೀನಿ ಎಂದಿದ್ದಾರೆ. ಅಡ್ವಾನ್ಸ್ ಕೂಡ ತಗೊಂಡಿದ್ದೀನಿ, ಇನ್ನು ನೀವು ಹೋಗಬಹುದು ಎಂದು ಹೇಳುತ್ತಲೇ ಅನಾಮಿಕ ಸೆಲ್ ಫೋನ್ ರಿಂಗ್ ಆಗುತ್ತದೆ. ರಘುಪತಿ ಕಾಲಿಂಗ್ ಅಂತ ಬರುತ್ತದೆ. ಅದನ್ನು ನೋಡಿ ಭೂಪತಿ ನಗುತ್ತಾನೆ. ಅನಾಮಿಕಳಿಗೆ ಏನೂ ಅರ್ಥವಾಗುವುದಿಲ್ಲ. ಕಾಲ್ ರಿಸೀವ್ ಮಾಡ್ತಾಳೆ. ರಘುಪತಿ ಭಯಪಡುತ್ತಾ ಹೀಗಂತಾನೆ, ನೋಡಮ್ಮ, ನಾನು ನಿನ್ನ ಟೊಮೊಟೊ ಕೊಳ್ಳೋದಿಲ್ಲ. ನಾನು ನಿನಗೆ ಕೊಟ್ಟ ಅಡ್ವಾನ್ಸ್ ದುಡ್ಡು ಕೊಡಬೇಕಾಗಿದ್ದೇನೂ ಇಲ್ಲ. ನಾನು ನಿನಗೆ ಕೊಟ್ಟ ಅಡ್ವಾನ್ಸ್ ದುಡ್ಡು ನನಗೆ ತಿರುಗಿ ಕೊಡಬೇಕಾಗಿದ್ದಿಲ್ಲ ಅನಾಮಿಕ, ನಾನು ಇಡ್ತೀನಿ ಅನಾಮಿಕ. ಇನ್ನು ಅನಾಮಿಕಳಿಗೆ ವ್ಯಾಪಾರದ ಮುಸುಕಿನಲ್ಲಿ ನಡೆಯುತ್ತಿರುವ ಗುದ್ದಾಟ ಎಲ್ಲ ಅರ್ಥವಾಗುತ್ತದೆ. ಇಷ್ಟಕ್ಕೂ ಮೊದಲು ಟೊಮೊಟೊ ಕೊಳ್ಳುತ್ತೇನೆ ಅಂತ ಬಂದ ಇಬ್ಬರಿಗೂ ಕೂಡ ಫೋನ್ ಮಾಡಿ ಕೇಳ್ತಾಳೆ. ಯಾರೂ ಮುಂದಕ್ಕೆ ಬರುವುದಿಲ್ಲ. ಅಲ್ಲಿ ಏನು ನಡೆಯುತ್ತಿದೆ ಶಾರದಳಿಗೆ ಅರ್ಥವಾಗುವುದಿಲ್ಲ. ನೋಡಮ್ಮ, ಇಲ್ಲಿ ನನ್ನ ಬಿಟ್ಟು ಇನ್ಯಾರು ನಿನ್ನ ಟೊಮೊಟೊನ ಕೊಳ್ಳೋದಿಲ್ಲ. ನಾನು ಹೇಳಿದ ರೇಟಿಗೆ ದುಡ್ಡು ತಗೊಂಡು ಲೋಡ್ ಹಾಕ್ಸಿ, ನಿನಗಿನ್ನೊಂದು ದಾರಿ ಇಲ್ಲಮ್ಮ. ಹಾಗಂತ ನೀವಂದ್ಕೊಂಡ್ರೆ ಅದು ತಪ್ಪು ರೀ. ನೀವು ನೋಡ್ತಾ ಇರಿ, ನಾನು ಒಳ್ಳೆ ಲಾಭಕ್ಕೆ ಈ ಟೊಮೊಟೊ ಬೆಳೆನ ಮಾರ್ತೀನಿ ಎಂದು ಹೇಳಿ ಅನಾಮಿಕ ಚಾಲೆಂಜ್ ಆಗಿ ತಗೋತಾಳೆ. ಭೂಪತಿ ನಗುತ್ತಾ ಹೊರಟು ಹೋಗುತ್ತಾನೆ. ಕೊಯ್ದ ಟೊಮೊಟೊವನ್ನು ಹೊಲದ ಹತ್ತಿರ ರಾಶಿಯಾಗಿ ಹಾಕುತ್ತಾರೆ. ಒಂದು ದಿನ ಅನಾಮಿಕ ಮಾರ್ಕೆಟ್ಗೆ ಹೋಗಿ ನೋಡುತ್ತಾಳೆ. ಟೊಮೊಟೊ ಬೆಲೆ ಬಹಳ ಬಿದ್ದು ಹೋಗಿರುತ್ತದೆ. ತಕ್ಷಣ ಮನೆಗೆ ಬಂದು ಅದೇ ವಿಷಯವನ್ನು ಅತ್ತೆ ಮಾವಂದರಿಗೆ ಗಂಡವ ರಮೇಶನಿಗೆ ಹೇಳುತ್ತಾಳೆ. ಎಲ್ಲರೂ ದುಃಖ ಪಡುತ್ತಿರುತ್ತಾರೆ. ಆದರೆ ಅನಾಮಿಕ ಮಾತ್ರ ದುಃಖ ಪಡದೆ ಆಲೋಚನೆ ಮಾಡುತ್ತಿರುತ್ತಾಳೆ. ಆಗಲೇ ಒಂದು ಮಿಂಚಿನಂತ ಐಡಿಯಾ ತಲೆಗೆ ಹೊಳೆಯುತ್ತದೆ. ಅತ್ತೆ, ಇದು ನಮ್ಮ ಬೆಳೆ, ನಮ್ಮ ಕಷ್ಟ ನಮ್ಮ ಲಾಭ. ನಾವು ಊರಿನ ಮಧ್ಯದಲ್ಲಿ ಅತ್ತೆ ಸೊಸೆಯರ ಟೊಮೊಟೊ ಬಜ್ಜಿ ಅಂಗಡಿ ಇಟ್ಟು ಮಾರಾಟ ಮಾಡೋಣ. ಇನ್ನು ಮಾವಯ್ಯ ಅವರು ಟೊಮೊಟೊ ಬಜ್ಜಿನ ಊರೆಲ್ಲ ತಿರುಕೊಂಡು ಮಾರ್ಕೊಂಡು ಬರ್ತಾರೆ. ಆಗ ನಮಗೆ ಎಲ್ಲ ವಿಧದ ಲಾಭನೇ ಬರುತ್ತೆ. ನಾವು ನಷ್ಟ ಹೋಗಬೇಕಾದ ಅಗತ್ಯವೇ ಇಲ್ಲ, ದುಃಖ ಪಡಬೇಕಾದ ಅಗತ್ಯವೂ ಇಲ್ವಲ್ಲ ಎಂದು ಅನಾಮಿಕ ಹೇಳುತ್ತಾಳೆ. ಅನಾಮಿಕ ಹೇಳಿದ ಮಾತಿಗೆ ಅತ್ತೆ ಮಾವ ಶಾರದಾ ಪ್ರಸಾದರು ಗಂಡ ರಮೇಶ್ ಕೂಡ ಒಪ್ಕೋತಾನೆ. ಇದರಿಂದ ಅನಾಮಿಕ ಊರಿನ ಮಧ್ಯದಲ್ಲಿ ಬಂಡಿಯನ್ನು ಇಟ್ಟು ಟೊಮೊಟೊ ಬಜ್ಜಿ ಹಾಕುತ್ತಾ ಮಾರಾಟ ಮಾಡ್ತಿರ್ತಾಳೆ. ರಮೇಶ್ ಸೈಕಲ್ ಮೇಲೆ ಊರೆಲ್ಲ ತಿರುಗುತ್ತಾ ಬಜ್ಜಿಯನ್ನು ಮಾರಾಟ ಮಾಡ್ತಾ ಇರ್ತಾನೆ. ಇನ್ನು ಮತ್ತೊಂದು ಕಡೆ ಪ್ರಸಾದ್ ತೊಳ್ಳುಗಾಡಿಯ ಮೇಲೆ ಟೊಮೊಟೊ ಬಜ್ಜಿಗಳನ್ನು ಇಟ್ಟುಕೊಂಡು ಊರಿನ ಪಶ್ಚಿಮದಲ್ಲಿ ಟೊಮೊಟೊ ಬಜ್ಜಿಗಳ ಬುಟ್ಟಿಯನ್ನು ಇಟ್ಟುಕೊಂಡು ಮಾರಾಟ ಮಾಡ್ತಾ ಇರ್ತಾನೆ. ಇನ್ನು ಅತ್ತೆ ಸೊಸೆಯರಿಬ್ಬರು ಬಿಸಿ ಬಿಸಿ ಟೊಮೊಟೊ ಬಜ್ಜಿಯನ್ನು ಅವರು ಮಾಡುತ್ತಿರುವ ಜಾಗದಲ್ಲೇ ಮಾರ್ತಾ ಇರ್ತಾರೆ. ಆ ಟೊಮೊಟೊ ಬಜ್ಜಿಗಳು ರುಚಿಯಾಗಿದ್ದುದರಿಂದ ಅವರ ಟೊಮೊಟೊ ಬಜ್ಜಿಗಳ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ, ಒಳ್ಳೊಳ್ಳೆಯ ಲಾಭವನ್ನು ತಂದುಕೊಡುತ್ತದೆ. ಅನಾಮಿಕ ಅಂದುಕೊಂಡ ಹಾಗೆ ಅತ್ತೆ ಶಾರದಳ ಸೊಂಟಕ್ಕೆ ಒಡ್ಯಾಣ ಕೂಡ ಮಾಡಿಸುತ್ತಾಳೆ.